ಅವನು ಗಾಳಿಯಲ್ಲಿ ಹೆಮ್ಮೆಯಿಂದ ಸವಾರಿ ಮಾಡುತ್ತಾನೆ. ಅವನ ಚರ್ಮದ ಅಂಗಿ ಹರಿದಿದ್ದವು. ಅವನ ಮುಖದಲ್ಲಿ ಕಠೋರತೆ ಇದೆ. ಅವನೊಂದು ಶಾಶ್ವತ ದಾರಿಯಲ್ಲಿ ಸವಾರಿ ಮಾಡುತ್ತಾನೆ. ಅವನ ಇತಿಹಾಸದಲ್ಲಿ ಒಂದು ಪ್ರಖರತೆ, ಒಂದು ಹೆಮ್ಮೆ ಇದೆ. ಅವನು ಯಾರು ನಡೆಯದ ದಾರಿಯಲ್ಲೇ ನಡೆಯುತ್ತಾನೆ. ಈ ಸಾಲುಗಳು ರಾಬರ್ಟ್ ಸಿನಿಮಾಕ್ಕೆ ಬುನಾದಿ ಎಂದರೆ ನೀವು ನಂಬಲೇಬೇಕು. ರಾಬರ್ಟ್ ಚಿತ್ರತಂಡದಿಂದ ಈಗಾಗಲೇ ಬಿಡುಗಡೆಯಾಗಿರೋ ಪೋಸ್ಟರ್, ಟೀಸರ್ ಹಾಗೂ ಹಾಡುಗಳಲ್ಲಿ ಈ ಸಾಲುಗಳನ್ನು ನೀವು ಕಾಣದೇ ಇರಬಹುದು. ಆದರೆ ಈ ಪದ್ಯಕ್ಕೂ ರಾಬರ್ಟ್ ಸಿನಿಮಾಕ್ಕೂ ಖಂಡಿತ ಸಂಬಂಧ ಇದೆ. ರಾಬರ್ಟ್ ಸಿನಿಮಾದ ಪೋಸ್ಟರ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೋಸ್ಟರ್ನಲ್ಲಿ ಏನೋ ಬರೆದಂತೆ ಕಾಣಿಸುತ್ತೆ. ಅಸಲಿಗೆ ಪೋಸ್ಟರ್ನಲ್ಲಿರುವ ಸಾಲುಗಳು ಚಾರ್ಲ್ಸ್ ಎ ಜಾನ್ಸನ್ ರವರು ಬರೆದಿರೋ ಸಾಗರ ಕವಿತೆಗೆ ಸೇರಿದ್ದು. ಇದನ್ನ ಯುನೈಟೆಡ್ ಸ್ಟೇಟ್ಸ್ ವಿಶೇಷ ಸೇನಾಪಡೆಗಾಗಿ ರಚಿಸಲಾಗಿದೆ. ಈ ಪದ್ಯದ ಒಂದೊಂದು ಸಾಲು ನಾಯಕನನ್ನು ವರ್ಣಿಸುತ್ತದೆ. ನಾಯಕನ ಕಠೋರತೆ ಬಗ್ಗೆ ಶುರುವಾಗಿ ಅವನು ಯಾವಾಗಲೂ ಸ್ಮರಣೀಯ, ಪ್ರೀತಿಸುವವರ ಹೃದಯದಲ್ಲಿ ಇರುತ್ತಾನೆ ಎಂದು ಮುಕ್ತಾಯವಾಗುತ್ತದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 53ನೇ ಸಿನಿಮಾ ರಾಬರ್ಟ್. ದಚ್ಚು ನಟನೆಯ ಯಾವ ಚಿತ್ರ ಅಥವಾ ಅವರಿಗೆ ಸಂಬಂಧಿಸಿದ ಯಾವುದೇ ಚಿಕ್ಕ ಅಪ್ಡೇಟ್ ಸಿಕ್ಕಿದ್ರೂ ಅಭಿಮಾನಿಗಳಿಗೆ ಅದು ಹಬ್ಬದಂತೆ ಕಾಣುತ್ತೆ. ಅದನ್ನು ವಿಶ್ವಮಟ್ಟದಲ್ಲಿ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಬರುವಂತೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ನೋಡ್ಕೊಳ್ತಾರೆ. ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಇರೋ ಅಭಿಮಾನಿ ಬಳಗವೇ ಅಂಥದ್ದು. ರಾಬರ್ಟ್ ಚಿತ್ರದ ಒಂದು ಎನರ್ಜೆಟಿಕ್ ಗೀತೆ ಜೈ ಶ್ರೀರಾಮ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ ಅಂತ ಶುರುವಾಗೋ ಹಾಡು ಜೈ ಶ್ರೀರಾಮ್ ಜಪ ಮಾಡ್ತಾ ಎಲ್ಲರಿಗೂ ಭಕ್ತಿ ಜೊತೆಗೆ ಉತ್ಸಾಹ ಉಕ್ಕಿಸುವ ಹಾಗಿದೆ. ಹೋಳಿ ಹುಣ್ಣಿಮೆ ಪ್ರಯುಕ್ತವಾಗಿ ಬಿಡುಗಡೆಯಾಗಿರೋ ಈ ಹಾಡು ಹೋಳಿ ಆಚರಿಸುವವರಲ್ಲಿ ಜೋಶ್ ಹೆಚ್ಚಾಗುವಂತೆ ಮಾಡಿದೆ. ಇಡೀ ಹಾಡಿನಲ್ಲಿ ರಾಮ ವಿಶ್ವರೂಪಿ, ರಾಮನೆಲ್ಲೋ ಅಲ್ಲೇ ಇರೋ ಹನುಮ ಎಷ್ಟು ಮುಖ್ಯ ಪಾತ್ರ ವಹಿಸಿದ್ದ ಅನ್ನೋದನ್ನ ತಿಳಿಸುವಂತಿದೆ. ಸಾಂಗ್ನಲ್ಲಿ ಡಿ ಬಾಸ್ ಹಾಕಿರೋ ಸ್ಟೆಪ್ಸು ಸಿಗ್ನೇಚರ್ ಸ್ಟೆಪ್ಸ್ ಆಗೋ ಲಕ್ಷಣಗಳಿವೆ. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಪ್ರೇಕ್ಷಕರಿಗೆ ಖಂಡಿತ ಆಕರ್ಷಣೆ ಮೂಡಿಸುತ್ತೆ. ಹಾಡುಗಳು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆಯೋ ಹಾಗೇನೆ ಸಿನಿಮಾ ಕೂಡ ಅಚ್ಚುಕಟ್ಟಾಗಿ ಮೂಡ್ ಬಂದಿರಲಿ ಅನ್ನೋದು ನಮ್ಮ ಹಾರೈಕೆ. ವೆರಿ ಆಲ್ ದ ಬೆಸ್ಟ್ ಟು ರಾಬರ್ಟ್. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತದನ್ನು ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.